ಮಂಜುನಾಥ್ ಅವರೇ, ನಿಮಗೆ ನಿಜಕ್ಕೂ ಕೂಡ ಹೃದಯ ಇದೆಯಾ? ಕುಮಾರಸ್ವಾಮಿ ಮಂಜುನಾಥ್ಗೆ ಮತ ಹಾಕ್ಬೇಕಾ? ಸ್ನೇಹಿತರೆ ನಮಸ್ಕಾರ. ಹಾಸನದ ಪೆನ್ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಜಿಲ್ಲೆಯಾದ್ಯಂತ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಕಾಮುಕ ಯುವ ನಾಯಕನ ಅಶ್ಲೀಲ ವಿಡಿಯೋಗಳು ವಾಟ್ಸಾಪ್ಗಳಲ್ಲಿ ಹರಿದಾಡ್ತಾ ಇದ್ದಾವೆ. ವಿಡಿಯೋಗಳು ಹೊರಬಂದ ಪರಿಣಾಮ ಸುಮಾರು 4 ಸಂತ್ರಸ್ತೆಯರು ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ ಎಂಬಂತಹ ಮಾಹಿತಿ ಈಗಷ್ಟೇ ಲಭ್ಯವಾಗಿದೆ. ಆ ಅಶ್ಲೀಲ ಪೆನ್ಡ್ರೈವ್ಗಳು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯೊಬ್ಬರಿಗೆ ಸೇರಿದ್ದು ಅಂತ ಕೂಡ ಭಾರೀ ಚರ್ಚೆ ನಡೀತಾ ಇದೆ. ಆದರೂ ಕೂಡ ಜಿಲ್ಲೆಯವರೇ ಆದಂತಹ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹಾಗೂ ದೇವೇಗೌಡರ ಅಳಿಯ ಮಂಜುನಾಥ್ ಅವರು ಈ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಹೃದಯವಂತ ವೈದ್ಯ ಎನಿಸಿಕೊಂಡಿರುವಂತಹ ಮಂಜುನಾಥ್ ಅವರೇ, ನಿಜಕ್ಕೂ ಕೂಡ ನೀವು ಹೃದಯವಂತರೇ? ಒಬ್ಬ ಕಾಮುಕ ನಿಮ್ಮದೇ ಜಿಲ್ಲೆಯ ಹೆಣ್ಣು ಮಕ್ಕಳನ್ನು ಮನವೊಲಿಸಿ, ಪುಸಲಾಯಿಸಿ, ಆಮಿಷ ಒಡ್ಡಿ ಬೆದರಿಸಿ ತನ್ನ ಲೈಂಗಿಕ ತೃಷೆಯನ್ನು ತೀರಿಸ್ಕೊಂಡಿದ್ದಾನೆ. ಮಾತ್ರ ಅಲ್ಲದೆ ತನ್ನ ಕಾಮಕೃತ್ಯವನ್ನು ತಾನೇ ವಿಡಿಯೋ ಮಾಡಿಟ್ಕೊಂಡಿದ್ದಾನೆ. ತನ್ನದೇ ಮನೆಯಲ್ಲಿ ತನಗೆ ಅಡುಗೆ ಮಾಡಿ ಊಟ ಬಡಿಸ್ತಿದ್ದಂತಹ ಮಹಿಳೆಯನ್ನು ಕೂಡ ಆತ ತನ್ನ ಕಾಮವಂಚೆಗೆ ಬಲವಂತವಾಗಿ ಬಳಸ್ಕೊಂಡಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ನೀವು ಮೌನವಾಗಿದ್ದೀರಿ ಅಂತಂದರೆ, ಮಂಜುನಾಥ್ ಅವರೇ, ನಿಮಗೆ ನಿಜಕ್ಕೂ ಕೂಡ ಹೃದಯ ಇದೆಯಾ? ನಿಮ್ಮದೇ ಜಿಲ್ಲೆಯ 100 ಹೆಣ್ಣು ಮಕ್ಕಳು ತಮ್ಮ ಜೀವನ ಕಳ್ಕೊತಾ ಇದ್ದಾರೆ. ಆ ಕಾಮುಕನ ಕಾಮವಾಂಚೆಗೆ ಬಲಿಯಾಗಿ ಆತ್ಮಹತ್ಯೆಗೂ ಕೂಡ ಯತ್ನಿಸ್ತಾ ಇದ್ದಾರೆ. ಈಗ್ಯಾಕೆ ನೀವು ಸುಮ್ಮನೆ ಇದ್ದೀರಾ? ಮಾತಾಡಿ ಕುಮಾರಸ್ವಾಮಿ ಅವರೇ, ಮಾತಾಡಿ. ನನಗೆ ಆ ಪಕ್ಷದವರು ಅನ್ಯಾಯ ಮಾಡಿಬಿಟ್ರು, ಈ ಪಕ್ಷದವರು ಮೋಸ ಮಾಡಿಬಿಟ್ರು ಅಂತ ಕಣ್ಣೀರಾಕೋ ನಿಮಗೆ, ನಿಮ್ಮದೇ ಜಿಲ್ಲೆಯ ಹೆಣ್ಣು ಮಕ್ಕಳು ಆ ಗಂಡಿನ ಅಹಮಿಕೆಗೆ ಬಲಿಯಾಗಿ ಕಣ್ಣೀರಾಕ್ತಿದ್ದಾರಲ್ಲ, ಇಂತಹ ಸಂದರ್ಭದಲ್ಲಿ ನಿಮಗೆ ಕಣ್ಣೀರು ಬರ್ತಿಲ್ವೇ? ಮಂಡ್ಯದಲ್ಲಿ ಕೇಸರಿ ಧ್ವಜ ಇಳಿಸಿದ್ದಕ್ಕಾಗಿ ಓಡೋಡಿ ಬಂದಂತಹ ನೀವು ಇಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಎಂಥ ಪರಿಸ್ಥಿತಿಯಲ್ಲಿದೆ, ಈಗೆಲ್ಲಿದ್ದೀರಾ, ಈಗ ನಿಮಗೆ ಹೋರಾಟ ಮಾಡಬೇಕು ಅಂತ ಅನ್ನಿಸ್ತಿಲ್ವೇ? ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕು ಅಂತ ಅನ್ನಿಸ್ತಿಲ್ವೇ? ಬಾಯಿ ಬಿಡಿ ಕುಮಾರಸ್ವಾಮಿ ಅವರೇ. ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ವಿಚಾರ ಏನಂತಂದರೆ, ಆತನ ಈ ವಿಕೃತ ಕಾಮಪುರಾಣ ಇವತ್ತು ನೆನ್ನೆದಲ್ಲ, ಹಲವಾರು ವರ್ಷಗಳಿಂದ ನಡೀತಾ ಇದೆ ಅನ್ನೋದು ವರದಿಯಾಗಿದೆ. ಈ ವಿಷಯ ದೇವೇಗೌಡರ ಕುಟುಂಬಕ್ಕೆ, ಅಂದರೆ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಮಂಜುನಾಥ್ ಅವರಿಗೆ ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಆತನಿಗೆ ದೇವೇಗೌಡರ ಕುಟುಂಬ ಟಿಕೆಟ್ ನೀಡಿದೆ. ಇದು ಆ ಕುಟುಂಬದ ಅಹಂಕಾರ ಎಷ್ಟಿರಬೇಕು ಎಂಬುದನ್ನು ಸೂಚಿಸ್ತದೆ. ಬಹುತೇಕ ಒಕ್ಕಲಿಗ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದ್ರೂ ಕೂಡ ಒಕ್ಕಲಿಗರು ನಮಗೆ ಓಟಾಗ್ತಾರೆ, ಒಕ್ಕಲಿಗರಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವಂತಹ ಅಹಮಿಕೆ ಇಲ್ಲದೆ ಇಂತಹ ಕೃತ್ಯವನ್ನು ನೀವು ಸಮರ್ಥಿಸ್ಕೊಳ್ತಿರಲಿಲ್ಲ. ಕುಮಾರಸ್ವಾಮಿ ಅವರೇ, ನಿಮ್ಮ ಅಹಂಕಾರಕ್ಕೆ ಮಂಡ್ಯದ ಸ್ವಾಭಿಮಾನಿ ಒಕ್ಕಲಿಗರು ಬೆಲೆ ಕೊಡಬೇಕಾ? ಅವನಿಗೆ ಟಿಕೆಟ್ ಕೊಟ್ಟರೆ ನಾನು ಚುನಾವಣೆಯಲ್ಲಿ ನಿಲ್ಲಲ್ಲ ಎನ್ನುವಂತಹ ನಿಲುವು ತಗೊಂಡಿದ್ದರೆ ಆಗ ನೀವು ಹೃದಯವಂತ ಡಾಕ್ಟರ್ ಆಗ್ತೀರಿ ಮಂಜುನಾಥ್ ಅವರೇ. ಆದರೆ ಅಂತಹ ಹೃದಯವಂತಿಕೆಯನ್ನು ನೀವು ತೋರಿಸುವಂತಹ ಯಾವುದೇ ನಿರ್ಧಾರವನ್ನು ತಗೊಳ್ಳಲಿಲ್ಲ. ನಿಮಗೆ ಬೆಂಗಳೂರು ಗ್ರಾಮಾಂತರದ ಜನರು ಓಟಾಕ್ಬೇಕೇ? ಅಂದ ಹಾಗೆ ಸ್ನೇಹಿತರೆ, ಆ ಕಾಮುಕ ಯುವ ನಾಯಕ ತನ್ನದೇ ಕಾಮಕೃತ್ಯಗಳನ್ನು ಸುಮಾರು 2976 ಹೆಚ್ಚು ವಿಡಿಯೋಗಳನ್ನು ಮಾಡಿಟ್ಕೊಂಡಿದ್ದಾನೆ. ಅವುಗಳನ್ನು ಯಾರೋ ಸಾವಿರಾರು ಪೆನ್ಡ್ರೈವ್ಗಳಲ್ಲಿ ಕಾಪಿ ಮಾಡಿ ಹಾಸನದ ಸ್ಟೇಡಿಯಮ್ಮು, ಮಹಾರಾಜ ಪಾರ್ಕ್ ಸೇರಿದಂತೆ ಎಲ್ಲೆಂದರಲ್ಲಿ ಎಸ್ದೋಗಿದ್ದಾರೆ. ಆ ಕಾಮಕೃತ್ಯಗಳ ವಿಡಿಯೋಗಳು ಈಗ ವಾಟ್ಸಪ್ನಲ್ಲೂ ಕೂಡ ಹರಿದಾಡ್ತಿದ್ದಾವೆ. ಆತನ ಕಾಮತೃಷೆಗೆ ಬಲಿಯಾದಂತಹ ಹೆಣ್ಣು ಮಕ್ಕಳ ಮಾನಹರಣ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಆಮಿಷ ಒಡ್ಡಿ ಬೆದರಿಸಿ ಆ ಕಾಮುಕ ತನ್ನ ಕಾಮವಾಂಚೆಯನ್ನು ತೀರಿಸ್ಕೊಂಡಿದ್ದಾನೆ. ಆ ಎಲ್ಲ ಕೃತ್ಯಗಳನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾನೆ ಅಂತಂದರೆ ಆತನ ಮಾನಸಿಕ ವಿಕೃತಿ ಯಾವ ಹಂತಕ್ಕಿರ್ಬೋದು ಅಂತ ಯೋಚನೆ ಮಾಡಿ. ದಂಡುಪಾಳ್ಯ ಗ್ಯಾಂಗ್ ಉಮೇಶ್ ರೆಡ್ಡಿ ಅಂತಹ ವಿಕೃತ ಪ್ರಕರಣಗಳಲ್ಲಿ ಇಂತಹ ವಿಕೃತಿಗಳ ಬಗ್ಗೆ ನಾವು ಕೇಳಿದ್ವಿ. ಈಗ ಇಂತಹ ವಿಕೃತಿಯನ್ನು ನಮ್ಮದೇ ಕಣ್ಣೆದುರು ನೋಡ್ತಾ ಇದ್ದೀವಿ. ಆದರೆ ಇಂತಹ ವಿಕೃತಿಗಳು ಈಗ ನಮ್ಮ ಕಣ್ಣೆದುರೇ ನಡೀತಾ ಇದೆ. ಆತ ಹಾಸನ ಲೋಕಸಭೆಯ ಅಭ್ಯರ್ಥಿ ಅಂತ ಕೂಡ ಹೇಳಲಾಗ್ತಿದೆ. ಇಂತಹ ವಿಕೃತ ಮನಸ್ಥಿತಿ ಇರೋರನ್ನು ನಾವು ನಮ್ಮ ಪ್ರತಿನಿಧಿಗಳಾಗಿ ಗೆಲ್ಲಿಸಬೇಕಾ? ಅಂತಹ ಕೃತ್ಯದ ಬಗ್ಗೆ ಮಾತನಾಡದೇ ಇರುವಂತಹ ಕುಮಾರಸ್ವಾಮಿ ಮಂಜುನಾಥ್ಗೆ ಮತ ಹಾಕಬೇಕಾ? ಯೋಚನೆ ಮಾಡಿ. ನಮಸ್ಕಾರ. ಮಂಜುನಾಥ್ ಅವರೇ, ನಿಮಗೆ ನಿಜಕ್ಕೂ ಕೂಡ ಹೃದಯ ಇದೆಯಾ? ಕುಮಾರಸ್ವಾಮಿ ಮಂಜುನಾಥ್ಗೆ ಮತ ಹಾಕಬೇಕಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.